ನಮಸ್ಕಾರ. ಚುನಾವಣೆಯ ಪ್ರಚಾರ ಮುಗಿದಿದೆ, ನಾಳೆ ಮತದಾನ, ಮೋಸ್ಟ್ ಇಂಪಾರ್ಟೆಂಟ್ ಡೇ. ಕಳೆದ 10 ವರ್ಷದಲ್ಲಿ ದೇಶದ ನಾಯಕತ್ವವನ್ನು ನಡೆಸಿರುವಂತಹ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ಇನ್ನೈದು ವರ್ಷ ದೇಶದ ಭವಿಷ್ಯ ಸೆಕ್ಯೂರ್ ಮಾಡುವಂತಹ ದಿವಸ. ನಾವೆಲ್ಲರೂ ಬಂದು ವೋಟ್ ಹಾಕಬೇಕಿದೆ. ಹೋದ ಬಾರಿ ಚುನಾವಣೆಯಲ್ಲಿ 2019 ಬೆಂಗಳೂರು ಸೌತ್ ಅಲ್ಲಿ ಬರೀ 53% ಅಷ್ಟೇ ಪೋಲಿಂಗ್ ಆಗಿತ್ತು. ಈ ಬಾರಿ ನಾವು ಅದನ್ನ ಅಟ್ಲೀಸ್ಟ್ 75% ಮಾಡಬೇಕು ಅಂದ್ರೆ ನಾವೆಲ್ಲರೂ ಮನೆಯಿಂದ ಹೊರಗಡೆ ಬರಬೇಕು, ಬಂದು ವೋಟ್ ಹಾಕಬೇಕು. ಒಂದು ಸಣ್ಣ ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ನಮ್ಮ ಬಿಜೆಪಿ ವೋಟರ್ ಇದನ್ನಲ್ಲ, ನಾವು 80% ಇದ್ದೀವಿ, ಆದ್ರೆ ನಾವು 20% ಪೋಲಿಂಗ್ ಮಾಡ್ತೀವಿ. ಈ ಕಾಂಗ್ರೆಸ್ ವೋಟರ್ಸ್ ಅವ್ರು 20% ಇದ್ದಾರೆ, ಆದ್ರೆ ಅವ್ರು 80% ಪೋಲಿಂಗ್ ಮಾಡ್ತಾರೆ. ಇದರಿಂದ ಬಿಜೆಪಿ ಬಹಳ ದೊಡ್ಡ ಸವಾಲು. ನಮ್ಮ ವೋಟರ್ಸು ನಾಳೆ ಹೊರಗಡೆ ಬಂದು ಮತದಾನ ಸುಲಭವಾಗಿ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಒಂದು ಹೆಲ್ಪ್ಲೈನ್ ನಂಬರ್ನ ಲಾಂಚ್ ಮಾಡಿದ್ದೀವಿ. ನೀವು ನಾಳೆ ವೋಟ್ ಹಾಕಕ್ಕೆ ಹೋದಾಗ ನಿಮ್ಮ ಬೂತನ್ನ ಎಲ್ಲಿದೆ ಅನ್ನೋ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ, ಲೊಕೇಶನ್ ಪಡ್ಕೊಳ್ಳಿಕ್ಕೆ, ನಿಮಗೆ ಇನ್ ಎನಿ ರಿಲೇಟೆಡ್ ಮ್ಯಾಟರ್ಸ್ ನಿಮ್ಮ ವೋಟಿಂಗ್ ಸಂಬಂಧಪಟ್ಟಿದ್ದು ಯಾವುದೇ ಇದ್ರೂ ಕೂಡ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಗೆ ಈ ಹೆಲ್ಪ್ಲೈನ್ ನಂಬರ್ನಲ್ಲಿ ಸಿಗ್ತಾರೆ. ಸೀನಿಯರ್ ಸಿಟಿಸನ್ಸಿಗೆ, ಮತ್ತೊಬ್ಬರಿಗೆ, ದಿವ್ಯಾಂಗರಿಗೆ, ವೀಲ್ ಚೇರ್ ಬೇಕಿರೋರಿಗೆ, ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಇರೋರಿಗೆ ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ದೊಡ್ಡ ಸಂಖ್ಯೆಯಲ್ಲಿ ವೋಟಿಂಗ್ ಮಾಡಲಿಕ್ಕೆ ಎಲ್ರಿಗೂ ಪ್ರೋತ್ಸಾಹ ಮಾಡಿ ಈ ಹೆಲ್ಪ್ಲೈನ್ ನಂಬರ್ಗಳನ್ನು ನೀವು ಕನೆಕ್ಟ್ ಮಾಡಿ ಅವ್ರನ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಲ್ಪ್ ಬೇಕಿದ್ರೆ ತಗೊಳ್ಳಿ. ನಾಳೆ ರೆಕಾರ್ಡ್ ಪರ್ಸೆಂಟೇಜ್ ನಾವು ಪೋಲಿಂಗ್ ಮಾಡೋಣಂತೆ. ಬೆಂಗಳೂರನ್ನ ಗೆಲ್ಸೋಣ, ಭಾರತವನ್ನು ಗೆಲ್ಸೋಣ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದ. ನಾಳೆ ಬೂತ್ಗಳಲ್ಲಿ ನಾನು ಬರ್ತೀನಿ, ನಿಮ್ಮನ್ನು ಬೂತ್ಗಳಲ್ಲಿ ಸಿಗ್ತೀನಿ. ನಮಸ್ಕಾರ.